ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಬಿಎಸ್ಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿರುದ್ಧ ವಿದ್ಯಾರ್ಥಿಗಳು ಮೌನ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಸ್ಟೇಟ್ ರಿಸಲ್ಟ್ ಅನೌನ್ಸ್ ಮಾಡಿ 40 ದಿನ ಆದರೂ ಯೂನಿವರ್ಸಿಟಿ ಮಾತ್ರ ಕೆಲ ವಿದ್ಯಾರ್ಥಿಗಳ ರಿಸಲ್ಟ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಇದರಿಂದ ರೊಚ್ಚಿಗೆದ್ದಿರುವಂಥ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫಲಿತಾಂಶ ಪ್ರಕಟಿಸದೇ ಇದ್ದರೂ ಸಪ್ಲಿಮೆಂಟರಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡದೇ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಸೆಕೆಂಡ್ ಇಯರ್ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಎಕ್ಸಾಮ್ ಅಕ್ಟೋಬರ್ 2019 ಬರ್ತಿದ್ವಿ. ಅದರದ್ದು ಆದ ಅವರ್ ಸ್ಟೇಟ್ ರಿಸಲ್ಟ್ ಅನೌನ್ಸ್ ಆಗಿರೋದು 3 ಜನವರಿ 2020. ಅದರಲ್ಲಿ ನಮ್ಮ ತರಗತಿಯ 19 ವಿದ್ಯಾರ್ಥಿಗಳದ್ದು, ಅಂದರೆ ಫಸ್ಟಿಂದ ಕಂಟಿನ್ಯೂಸ್ 19 ವಿದ್ಯಾರ್ಥಿಗಳದ್ದು ವಿತ್ತೆಳ್ ಅಂತ ತೋರಿಸಿದ್ದಾರೆ. ಈ ವಿತ್ತೆಳ್ ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. 6 ನಾವು ಯೂನಿವರ್ಸಿಟಿಗೆ ಅಪ್ರೋಚ್ ಮಾಡಿದ್ದೀವಿ, ಅಲ್ಲೂ ಬರ್ಕೊಟ್ಟು ಬಂದಿದ್ದೀವಿ. ಆಮೇಲೆ ಕಾಲೇಜ್ ಕಡೆಯಿಂದನೂ ಮೇಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮಧ್ಯ ಲಚ್ಚರಸು ಪ್ರಿನ್ಸಿಪಾಲು ಅವ್ರನ್ನ ಅಪ್ರೋಚ್ ಮಾಡ್ತಾನೆ ಇದ್ದಾರೆ. ಅವ್ರು 2 ದಿನ 3 ದಿನ 1 ವಾರ ಅಂತ ಹೇಳ್ಬಿಟ್ಟು ತಳ್ತಾನೆ ಬಂದಿದ್ದಾರೆ. 19 ವಿದ್ಯಾರ್ಥಿಗಳದ್ದು ಸ್ಕ್ರಿಪ್ಟ್ಸ್ ಕಾಣ್ತಾ ಇಲ್ಲ, ಒಂದು ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿದೆ ಅಂತ ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಅದು ಶನಿವಾರ ಮಧ್ಯಾಹ್ನನೂ ಬಂದಿದೆ, ಈಗ ಬೆಳಿಗ್ಗೆನೂ ಬಂದಿದೆ. ಆಮೇಲೆ ಈ ಸ್ಕಾಲರ್ಶಿಪ್ದು ಒಂದು ಪ್ರಾಬ್ಲಮ್ ಆದರೆ ನಮಗೆ ಮನೆಯಿಂದನೂ ಇಲ್ಲಿ ಸ್ಟೂಡೆಂಟ್ಸು ನಾವು ಕ್ಲಿನಿಕಲ್ಸ್ ಇರ್ತೀವಿ, ಅಲ್ಲೂ ಇಂಟ್ರೆಸ್ಟ್ ಬರಲ್ಲ. ಇಂಟರ್ನಲ್ಸ್ ಇರ್ತವೆ, ಅದು ಓದೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಹೀಗಾಗ್ಬಿಟ್ಟು ತೊಂದರೆ ಆಗಿದೆ. ಇಲ್ಲಿ ಯೂನಿವರ್ಸಿಟಿಲಿ ಏನಾಗಿದೆ ಅಂದರೆ ಲಾಸ್ಟ್ ಅಕ್ಟೋಬರಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ ಒಂದು ನ್ಯೂಸ್ ಬಂದಿದೆ. ಅವರಿಗೆಲ್ಲನೂ ಪ್ರಾಕ್ಟಿಕಲ್ ಎಕ್ಸಾಮ್ ಕೊಟ್ಟಿದ್ದಾರೆ, ಅವ್ರದ್ದು ರಿಸಲ್ಟ್ ಬಂದಿದೆ, ಅವ್ರದ್ದು ಏನು ರಿಲೀವಿಂಗ್ ಲೆಟ್ರು ಎಲ್ಲನೂ ಇದೆ, ಕೋರ್ಸ್ ಕಂಪ್ಲೀಷನ್ ಲೆಟ್ರು ಬಂದಿದೆ. ಅದೆಲ್ಲ ಮಾಡ್ತಾ ಇರೋರು ನಮ್ದು ಯಾಕೆ ಮಾಡ್ತಾ ಇಲ್ಲ? ನಾವು ಪ್ರಾಂಪ್ಟಾಗಿ ಬರೆದಿದ್ದೀವಿ, ಅದಕ್ಕೆ ಸಿ ಸಿ ಟಿ ವಿ ಫುಟೇಜು ಇದೆ ಯೂನಿವರ್ಸಿಟಿಲಿ. 30 ಒಂದು ಲೆಟ್ರ್ ಕೊಟ್ಟು ಕಳಿಸಿದ್ದೀವಿ ರಿಜಿಸ್ಟರ್ ಇವ್ಯಾಲ್ಯುವೇಷನ್ಗೆ, ಅದರಿಂದನೂ ಏನೂ ರೆಸ್ಪಾನ್ಸ್ ಇಲ್ಲ. 4 ಫೆಬ್ರವರಿಲಿ ನಾವು ಸ್ಟೂಡೆಂಟ್ ವೀಣಾ ಸಿದ್ದಾಪುರ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ವೀಣಾ, ಈಗ ಯಾಕೆ ರಿಸಲ್ಟ್ ವಿಥ್ಹೆಲ್ಡ್ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಸಿಗಬೇಕಾಗಿದೆ. ಮತ್ತು ಏನು ಕಾರಣ ಹೇಳ್ತಾ ಇದ್ದಾರೆ? ಅಟ್ ಲೀಸ್ಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರು ಏನಾದರೂ ರೆಸ್ಪಾಂಡ್ ಮಾಡೋ ಪ್ರಯತ್ನ ಏನಾದರೂ ಮಾಡಿದ್ದಾರಾ? ಎಸ್ ರಾಘವ್ ಸೂರ್ಯ, ಏನು ಈ ಒಂದು ಪ್ರತಿಭಟನೆಯನ್ನ ನೋಡಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ಬೇಜವಾಬ್ದಾರಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ಥರ್ಡ್ ಇಯರ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಅವರು ಸೆಕೆಂಡ್ ಇಯರ್ ಅನ್ನ ಈಗಾಗ್ಲೇ ಎಕ್ಸಾಮ್ ಅನ್ನ ಕೂಡ ಬರೆದಿದ್ದಾರೆ, ಜೊತೆಗೆ ಸ್ಟೇಟ್ ರಿಸಲ್ಟ್ ಕೂಡ ಕಳೆದ 39 ಹಿಂದೆಯೇ ಕೂಡ ಅನೌನ್ಸ್ ಆಗಿದೆ. ಆದ್ರೂ ಕೂಡ 19 ವಿದ್ಯಾರ್ಥಿಗಳ ರಿಸಲ್ಟ್ ವಿಥಲ್ಡ್ ಆಗಿರುವಂತದ್ದು, ಎಲ್ಲೋ ಒಂದ್ ಕಡೆ 19 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯೂನಿವರ್ಸಿಟಿಯ ಬೇಜವಾಬ್ದಾರಿತನ ಆಯ್ತಾ? ಓಕೆ ವೀಣಾ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.